ಬಿ ಎಸ್ ಸಿ ಎಸ್ ವಿದ್ಯಾರ್ಥಿಗಳು ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ, ಇಲ್ಲಿ ಭಾಳ ಜನ ಕ್ವೆಶನ್ಸ್ ಕೇಳಿದ್ದಾರೆ ಸರ್, ರಿಪ್ಲೈ ಮಾಡಿ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ಒಂದು ಸೆಕೆಂಡ್, ಇದು ಮಾಕ್ ಅಲಾಟ್ಮೆಂಟ್ ಹಳೆಯದಾಗಿದೆ, ಬೇರೆ ಪ್ರಶ್ನೆ. ಓಕೆ ಒಂದು ಸೆಕೆಂಡ್, ಎಲ್ಲರೂ ಬರೀ ರಿಪ್ಲೈ ಮಾಡಿ ಅಂತ ಕೇಳ್ತೀರಿ, ಬಟ್ ಪ್ರಾಪರಾಗಿ ಹೇಳಿ ಯಾವ್ದು ಕ್ವೆಶನ್ಗೆ ರಿಪ್ಲೈ ಮಾಡಬೇಕು. ಇವರು ನೋಡಿ ಬರೀ ರಿಪ್ಲೈ ಅಂತ ಹಾಕ್ತಾರೆ. ಓಕೆ ಸರ್, ಮತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ ಇಲ್ಲಿ ನೋಡಿ ಗ್ರೂಪ್ಸ್ ಇದ್ದಾವೆ ಜಾಯ್ನ್ ಆಗಿ. ಓಕೆ ನೋಡಿ, ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸೆಲೆಕ್ಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು? ನೆಕ್ಸ್ಟ್ ರೌಂಡ್ಗೆ ಕಾಲೇಜ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಸೆಲೆಕ್ಟ್ ಆಗುತ್ತೆ, ಓಕೆ ಚಾನ್ಸಸ್ ಇರುತ್ತೆ, ನಿಮ್ಮ ರ್ಯಾಂಕಿಂಗ್ ತಿಳಿಸಿ. ಓಕೆ ನೆಕ್ಸ್ಟು ಕೇಸ್ ಇಡಿದ್ರಿ. ನೆಕ್ಸ್ಟು ಪ್ಲೀಸ್ ಇನ್ಫಾರ್ಮ್ ಅಬೌಟ್ ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಪ್ರೊಸೆಸ್. ಸೊ ಅಡ್ಮಿಷನ್ ಟಿಕೆಟ್ ನೀವು ಚಾರ್ಜ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗಿರುತ್ತೆ, ಇನ್ ಕೇಸ್ ಡೌನ್ಲೋಡ್ ಆಗಿಲ್ಲ ಅಂದರೆ ಕೆ ಎದವರಿಗೆ ಫೋನ್ ಹಚ್ಚಿ. ಓಕೆ ನೆಕ್ಸ್ಟು ಚಾಯ್ಸ್ ತ್ರೀ ಮಾಡಿರೋರಿಗೆ ಅವ್ರಿಗೆ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಆಗುತ್ತಾ? ಎಸ್ ಆ್ಯಕ್ಚುಲಿ ಆಗುತ್ತೆ ಸರ್. ಮತ್ತು ಕಾಲೇಜ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದವ್ರಿಗೆ ಆ್ಯಡ್ ಮಾಡ್ಬೋದಾ? ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಬರಲ್ಲ, ಅವ್ರಿಗೆ ಏನಿರುತ್ತೆ ಅದನ್ನೇ ಮತ್ತೆ ಆಪ್ಷನ್ಟಿ ಸಿಗುತ್ತೆ, ಯಾವುದಾದ್ರು ಒಂದು ಕಾಲೇಜ್ ಸಿಗುತ್ತೆ. ಓಕೆ ಡೋಂಟ್ ವರಿ. ಸೊ ನೆಕ್ಸ್ಟು ಸರ್, ಪ್ರೈವೇಟ್ ಕಾಲೇಜ್ ಟೋಟಲ್ ಫೀಸ್ ಎಷ್ಟಿರುತ್ತೆ? ಅದು ಪ್ರಾಬಬ್ಲಿ 12,000 ಅಷ್ಟಾಗುತ್ತೆ. ಓಕೆ ಸೊ ಹಲೋ ಸರ್, ವೆಂಟಿಲ ಹಿಯರ್. ಕಾಲೇಜಿನಲ್ಲಿ ಅಡ್ಮಿಷನ್ ಆದ ಕೂಡಲೇ ನಾವು ಕಾಲೇಜ್ಗೆ ಜಾಯ್ನ್ ಆಗಬೇಕಾ? ಅವ್ರು ಲೇಟ್ ಉಂಟು, ನೀವು ಜಾಯ್ನ್ ಆಗ್ಬೋದು. ಓಕೆ ಜಾಯ್ನ್ ಆಗಿ ಅವ್ರು ಕೇಳ್ಕೊಳ್ಳಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಕಾಲೇಜಸ್. ಓಕೆ ಇಷ್ಟು ಡೌಟ್ಸ್ ಇದ್ವು, ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ. ಓಕೆ.